ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಮುದ್ರಾ ಮಂತ್ರ ತಂತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ನನ್ನ ಸಂಚಿಕೆಯಲ್ಲಿ ತುಂಬ ಸಣ್ಣಕ್ಕಿರುವಂಥ ಹುಡುಗ ಹುಡುಗಿ ಆಗಲಿ ಅಥವಾ ಕಾಲೆಯಿಂದ ನರಳಿ ನರಳಿ ಸಣ್ಣಕ್ಕಾಗ್ಬಿಟ್ಟಿದ್ರೆ ವಂಶಪಾರಂಪರ್ಯವಾಗಿ ಅವರು ಎಲ್ಲರೂ ಸಣ್ಣಕ್ಕೆ ಹುಡ್ತಾ ಇದ್ರೆ ಆ ಜಾತಕ ದೋಷವನ್ನ ವಂಶಪಾರಂಪರ್ಯಕ್ಕೆ ಬಂದಂತಹ ದೋಷವನ್ನ ಮಂತ್ರ ಮುದ್ರಾ ತಂತ್ರಗಳನ್ನು ಹೆಂಗೆ ನಿವಾರಣೆ ಮಾಡಬಹುದು ಅನ್ನೋದನ್ನ ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿ ಮನಸ್ಸಿಗೆ ಬರುವಂತ ಒಂದು ಭಯ, ಆ ಭಯನ ಹೇಗೆ ತೆಗೆದಾಕೋದು ಅನ್ನೋದನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ. ಕೆಲವರಿಗೆ ಅಯ್ಯೋ ಊಟನೇ ಇಲ್ವಲ್ಲಪ್ಪ, ನನಗೆ ನಾಳೆ ಊಟ ಸಿಗುತ್ತೋ ಇಲ್ವೋ, ನಾಳೆ ಊಟ ಸಿಗುತ್ತೋ ಇಲ್ವೋ, ತಿಂಡಿ ಇಲ್ಲ, ರಾತ್ರಿಗೆ ಊಟ ಇಲ್ಲ ಅಂತ ಭಯ ಶುರುವಾಗಿಬಿಡತ್ತೆ ಒಂದು. ಎರಡನೇದು ಅಯ್ಯೋ ನಾನು ಓದ್ತೀನಿ ಇಲ್ವೋ, ಓದ್ತೀನೋ ಇಲ್ವೋ, ಓದ್ತೀನೋ ಇಲ್ವೋ, ಓದ್ತೀನೋ ಇಲ್ವೋ ಅಂತ ಓದೋ ಭಯ. ಇನ್ನೊಬ್ಬರಿಗೆ ನಾ ಸೈಟ್ ತಗೋತೀನೋ, ಸೈಟ್ ತಗೋತೀನೋ ಇಲ್ವೋ ಇಲ್ವೋ, ಸೈಟ್ ತಗೊಳ್ದೆ ಅವ್ರು ಏನು ಮಾಡೋದಪ್ಪ, ಸೈಟ್ ತಗೊಂಡು ಹೆಂಗೆ ಮಾಡೋದಪ್ಪ, ಸೈಟೇ ತಗೊಂಡಿಲ್ಲ ಮನೆ ಕಟ್ಟೆ, ಅದೊಂದು ಭಯ. ನಾ ಮನೆ ಕಟ್ತೀನೋ ಏನೋ, ಮನೆ ಕಟ್ತೀನಿ ಏನೋ ಗೊತ್ತಿಲ್ಲ, ಮನೆ ಕಟ್ತಿಲ್ವನೋ ಅನ್ನೋ ಒಂದು ಭಯ. ಇನ್ನೊಂದು ಅಯ್ಯೋ ನಮ್ಮ ಮದುವೆನೇ ಆಗಿಲ್ವಲ್ಲಪ್ಪ, ಅಯ್ಯೋ ಮದುವೆನೇ ಆಗಿಲ್ವಲ್ಲಪ್ಪ, ವಯಸ್ಸಾಗೋಯ್ತು ವಯಸ್ಸಾಗೋಯ್ತು ವಯಸ್ಸಾಗೋಯ್ತು, ಮದುವೆನೇ ಆಗಿಲ್ಲ, ಅಯ್ಯೋ 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 ಅಂತಿರ್ತೀವಿ. ಇನ್ನೊಂದು ಅಯ್ಯೋ ನಂಗೆ ಬಿಸ್ನೆಸ್ ಲಾಸ್ ಆಗ್ತಿದೆ, ಬಿಸ್ನೆಸ್ ಲಾಸ್ ಆಗ್ತಿದೆ, ಏನಪ್ಪ ಮಾಡೋದು, ಹೆಂಗೆ ಜೀವನ ಮಾಡೋದಾಳೆ, ಲಾಸ್ ಆಯ್ತಲ್ಲ, ಲಾಸ್ ಆಯ್ತಲ್ಲ, ಲಾಸ್ ಆಗ್ತಿದೆ, ಲಾಸೂ ಆಗ್ಬೋದು ನಾಳೆ ನಾಳಿದ್ರಲ್ಲಿ ಅನ್ನೋ ಒಂದು ಭಯ. ವಿದ್ಯಾ ಭಯ, ಅನ್ನ ಭಯ, ವಿವಾಹ ಭಯ, ವ್ಯಾಪಾರ ಭಯ, ಶತ್ರು ಭಯ, ಅಯ್ಯೋ ನೋಡಪ್ಪ ಅವ್ನು ಶತ್ರು, ಅಲ್ಲಿ ಹೋದ್ರೆ ನಂಗೆ ಬೈತಾನೆ, ಯಾಕೆ ಹೋಗ್ಬೇಕು ಅಲ್ಲಿಗೆ, ಹೋಗ್ಬಾರ್ದು ನಾನು, ಅಲ್ಲಿ ಅವ್ನು ಕಣ್ಣು ಕಣ್ಬಿಟ್ಟು ಇಟ್ಕೊಂಡು ಹೊಡೆದ್ಬಿಡ್ತಾನೆ, ಅವನೇನೋ ನೋಡಿಬಿಟ್ರೆ ಅಯ್ಯೋ ಭಯ, ಅವನೇನೋ ಹೇಳಿಬಿಟ್ರೆ ಅಯ್ಯೋ ಭಯ, ಅವನೇನೋ ಕೊಟ್ಟರೆ ಅಯ್ಯೋ ಭಯ, ಅವ್ನು ಕೊಡಲಿಲ್ಲ ಅಂದರೆ ಭಯ, ಈ ಭಯ 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 ಅನ್ನೋದು ಒಂದು ಬಂದ್ಬಿಡುತ್ತೆ. ಭಯಗಳಿಗೆ ಹಲವಾರು ಭಯ ಇವೆ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಭಾಳ ವಿಶೇಷವಾಗಿ ಒಂದು ರೀತಿ ಭಯ ಏನಪ್ಪ ಅಂತಂದರೆ, ಇನ್ನು ಗಾಡಿನೇ ಸ್ಟಾರ್ಟ್ ಮಾಡಿಲ್ಲ, ಅಯ್ಯೋ ಆಕ್ಸಿಡೆಂಟ್ ಆಗಿಬಿಟ್ರೆ, ಅಯ್ಯೋ ಆಕ್ಸಿಡೆಂಟ್ ಆಗಿಬಿಟ್ರೆ ಏನಪ್ಪ ಮಾಡೋದು ಅನ್ನೋದೊಂದು ಭಯ. ಕಾರ್ ಸ್ಟೇರಿಂಗ್ ಇನ್ನು ಹಿಡ್ಕೊಂಡು ಸ್ಟಾರ್ಟ್ ಮಾಡಿಲ್ಲ ಕಾರ್ ಸ್ಟೇರಿಂಗ್ನ, ಅಯ್ಯೋ ಏನಾರು ಆಕ್ಸಿಡೆಂಟ್ ಆಗಿಬಿಟ್ರೆ, ಟ್ರೈನಲ್ಲಿ ಹೋಗೋಕ್ಕೆ ಭಯ, ಬಸ್ಸಲ್ಲಿ ಹೋಗೋಕ್ಕೆ ಭಯ, ಫ್ಲೈಟಲ್ಲಿ ಹೋಗೋಕ್ಕೆ ಭಯ, ಮತ್ತು ಆಟೋದಲ್ಲಿ ಹೋಗೋಕ್ಕೆ ಭಯ. ಆಕ್ಸಿಡೆಂಟ್ ಆಗಲ್ಲ, ಅಪಘಾತ ಆಗಿಬಿಟ್ರೆ ಏನಪ್ಪ ಮಾಡೋದು, ಆಕ್ಸಿಡೆಂಟ್ ಆಗಿಬಿಟ್ರೆ ಏನಪ್ಪ ಮಾಡೋದು ಅಂತ. ಇದು ಒಂದು ಮಾನಸಿಕ ಕಾಯಿಲೆ. ಆಕ್ಸಿಡೆಂಟ್ ಆಗಿಬಿಟ್ರೆ ಹಿಂದೆ ಸೀಟಲ್ಲಿ ಕೂತ್ಕೊಳ್ಳಪ್ಪ ನಾನು ಓಡಿಸ್ತೀನಿ ಅಂದರೆ, ಅಯ್ಯೋ ಬೇಡಪ್ಪ ನಂಗೆ ಭಯ ಆಗುತ್ತೆ. ಯಾಕೆ ನಂಗೆ ಭಯ ಆಗುತ್ತೆ, ಹಿಂದೆ ಕೂತ್ಕೊಳ್ಳೋಕ್ಕಾಗಲ್ಲ. ಓಲಿ ಕಾರ್ ಹಿಂದಿನ ಸೀಟಲ್ಲಿ ಕೂತ್ಕೊಳ್ಳಿ, ಟೂ ವೀಲರ್ ಬೇಡ, ಸ್ಕೂಟ್ರು ಬೇಡ, ಯಾವುದು ಬೇಡ, ಕಾರ್ ಹಿಂಭಾಗ ಕೂತ್ಕೋ, ಕಾರ್ ಹಿಂಭಾಗ ಕೂತ್ಕೋ, ನಾನು ಓಡಿಸ್ತೀನಿ ಅಂತಾನೆ. ಅಯ್ಯೋ ಬೇಡಪ್ಪ ನಾನು ನಡ್ಕೊಂಡೇ ಹೋಗ್ತೀನಪ್ಪ, ನಂಗೆ ಭಯ ಆಗುತ್ತೆ ಕಾರಲ್ಲಿ ಬರೋಕ್ಕೆ. ಆಟೋದಲ್ಲಿ ಬಾ, ಹೋಗಿ ಹೋಗಿ ಆಟೋದಲ್ಲಿ ಬಾ ಅಂದರೆ, ಆಟೋ ಮುಗಿಸ್ಕೊಂಬಿಟ್ರೆ ಹೋಗ್ತಾ ಹೋಗ್ತಾ ಅವನು ಒಂದೇ ಕೈಲಿ ಓಡಿಸ್ತಿರ್ತಾನೆ ಆಟೋ, ಫೋನಲ್ಲಿ ಮಾತಾಡ್ತಿರ್ತಾನೆ, ಬಾಯಲ್ಲಿ ಹಾಕೊಂಡು ನಾನು ಇನ್ನೆಲ್ಲೋ ನೋಡ್ಕೊಂಡು ಓಡಿಸ್ತಿರ್ತಾನೆ, ಎಲ್ಲೋ ತೊಗೊಂಡು ಗುದ್ದಿಸ್ಬಿಟ್ರೆ ನಾನು ಬರಲ್ಲಪ್ಪ ಆಟೋದಲ್ಲಿ, ನಾನು ನಡ್ಕೊಂಡೇ ಹೋಗ್ತೀನಿ ಅಂತ. ಎಷ್ಟು ದಿವಸ ನಡೀತೀಯಾ, ಎಲ್ಲಿವರೆಗೂ ನಡೀತೀಯಾ, ಹೆಲಿಕಾಪ್ಟ್ರು ಬೇಡಪ್ಪ ನಂಗೆ ಅದು ನೋಡಿದ್ರೆ ತಲೆ ಸುತ್ತಂಗೆ ಆಗುತ್ತೆ ಮೇಲ್ಗಡೆಯಿಂದ, ನೀನು ನೋಡ್ಬೇಡ ಕಣ್ಮುಸ್ಕೊ ಕೂತ್ಕೋ, ಫ್ಲೈಟಲ್ಲಿ ಹೋಗೋಣ, ಬೇಡಪ್ಪ ನಾ ಫ್ಲೈಟಲ್ಲಿ ಹೋಗಲ್ಲ, ಯಾಕೆ ನಂಗೆ ಕಿಟಕಿ ಭಯ ಆಗುತ್ತೆ, ಅದು ಎಲ್ಲಾದ್ರು ಬ್ಲಾಸ್ಟ್ ಆಗಿಬಿಟ್ರೆ ಏನಾರು ಆಗಿಬಿಟ್ರೆ ನಂಗೆ ಫ್ಲೈಟಲ್ಲಿ ಬೇಡ, ನೀವು 10 ಕೋಟಿ ಕೊಡ್ತೀನಿ ನಾನು ಫ್ಲೈಟಲ್ಲಿ ಬರಲ್ಲ ಅಂದ್ಬಿಡ್ತಾರೆ. ಮತ್ತು ಇನ್ನೇನಲ್ಲಿ ಹೋಗ್ತೀಯಾ, ಟ್ರೈನಲ್ಲಿ ಹೋಗೋಣ, ಟ್ರೈನಲ್ಲಿ ಓಕೆ ಬಟ್ ನಂಗೆ ಜೊತೆ ಯಾರು ಇರಬೇಕು, ಟ್ರೈನಲ್ಲಿ ಆಕ್ಸಿಡೆಂಟ್ ಆಗಲ್ವಾ, ಟ್ರೈನಲ್ಲಿ ಆಕ್ಸಿಡೆಂಟ್ ಆಗಲ್ಲ, ಬೆಂಕಿ ಬಿದ್ದುಬಿಟ್ರೆ ಚೆಕ್ ಅಂತ ಆರ್ಬಿಡ್ಬೋದು, ಏನೋ ಒಂದು ನೆಪ ಹೇಳ್ತಾರೆ. ಹೀಗೆ ಅಪಘಾತದ ಭಯ ಭೀತಿ ಮನಸ್ಸಲ್ಲಿ ಬಂದುಬಿಟ್ರೆ ಅವ್ರಿಗೆ ಎಲ್ಲೂ ಹೋಗೋಕೆ ಇಷ್ಟಪಡಲ್ಲ. ಮನೆ ಒಳಗೆ ಇರ್ತಾರೆ, ನೀನು ಹೋಗಿ ತೊಗೊಂಬಾರೋ, ಅವ್ರು ತೊಗೊಂಬಂದು ಕೊಡಲಿ, ಇವ್ರು ತಂದು ಕೊಡಲಿ ಅನ್ನೋದು ಹೇಳೋದು. ಅಕಬೋ ಸಣ್ಣ ಪುಟ್ಟ ಏನೋ ಪರ್ಚೇಸ್ ಮಾಡೋದಿದ್ರೆ ಆ ಮನೆ ಮುಂದೆ ಇರೋ ಅಂಗಡಿ ಅಲ್ಲಿಲ್ಲೋ ಇಲ್ಲೆಲ್ಲೋ ಸಣ್ಣ ಪುಟ್ಟ ಬೇಗ ಹೋಗಿ ಬೇಗ ಬಂದ್ಬಿಡ್ತಾರೆ. ಆ ರಸ್ತೆ ದಾಟಕ್ಕೂ ಭಯ ಪಡ್ತಾರೆ ಕೆಲವು ಜನ, ಅಯ್ಯೋ ಏನು ಟ್ರಾಫಿಕ್ಕಪ್ಪ ನಂಗೆ ಭಯ ಆಗತ್ತೆ, ನಂಗೆ ಯಾರಾದ್ರು ಕರ್ಕೊಂಡು ಹೋಗ್ರಪ್ಪ ಅಂತಾರೆ. ನೋಡಕ್ಕೆ ಒಳ್ಳೆ 25 ವರ್ಷ ಹುಡುಗ ಭಯ ಪಡ್ತಾನೆ, ನೋಡಕ್ಕೆ 22-23 ವರ್ಷದ ಹುಡುಗಿ ಭಾಳ ಜೋರಾಗಿದೆ ಭಯ ಪಡ್ತಾಳೆ. ಇದು ಇವತ್ತಿನ ಯಂಗ್ಸ್ಟರ್ಸ್ನಲ್ಲಿ ಈ ಸಮಸ್ಯೆ ಬರ್ತಾ ಇದೆ. ಇಂಥ ಕೇಸ್ ಕಳಿಸಿ ಭಾಳಷ್ಟು ಜನ ನನ್ನ ಹತ್ರ ಬಂದರು, ಅಯ್ಯೋ ನೋಡಿ ಭಯ ಭಯ ಅಂತಾರೆ, ಸ್ಕೂಟ್ರಲ್ಲಿ ಹೋಗೋಕೆ ಭಯ, ಕಾರಲ್ಲಿ ಹೋಗೋಕೆ ಭಯ, ಬಸ್ಸಲ್ಲಿ ಹೋಗೋಕೆ ಭಯ, ಟ್ರೈನಲ್ಲಿ ಹೋಗೋಕೆ ಭಯ, ಫ್ಲೈಟಲ್ಲಿ ಹೋಗೋಕೆ ಭಯ, ಆಟೋದಲ್ಲಿ ಹೋಗೋಕೆ ಭಯ, ನಮ್ಗಳನ್ನ ಹೆಂಗೆ ನಿಭಾಯಿಸ್ಬೇಕು ಅನ್ನೋದು ಭಾಳ ಆಗ್ಬಿಟ್ಟಿದೆ. ಅದಕ್ಕೆ ನಾವು ಜೊತೆಲಿ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಬರ್ತೀವಿ ಕಾಲೇಜ್ಗೆ, ಎಷ್ಟು ಅಂತ ಮಾಡೋಕ್ಕಾಗತ್ತೆ, ಭಾಳ ಕಷ್ಟ ದಿನ. ಅದು ವಯಸ್ಸಿಗೆ ಬಂದಿರೋ ಮಕ್ಕಳು 25-30 ವರ್ಷ ಆಗಿರೋರಿಗೆ ಬರೀ ಯಾವಾಗಲೂ ಭಯ.
ಮುಂಚೆ ಹಿಂಗಿರ್ಲಿಲ್ಲ ಇವರು, ಯಾಕೆ ಹಿಂಗೆ ಆಗ್ತದೋ ಗೊತ್ತಿಲ್ಲ, ಮುಂಚೆ ರೀತಿ ಇರಲಿಲ್ಲ ಇವಳು, ಯಾಕೆ ಹಿಂಗೆ ಆಡ್ತಾಳೋ ಗೊತ್ತಿಲ್ಲ, ಮಾತೆತ್ತರ ಭಯ. ಅಕಸ್ಮಾತ್ ಏನಾರು ಅಪ್ಪಿತಪ್ಪಿ ಬಲವಂತ ಮಾಡಿ ಬಸ್ಸಲ್ಲೋ ಕಾರಲ್ಲೋ ತಗೊಂಡೋಗಿ ಕೂರಿಸ್ಬಿಟ್ಟ ಅಂದರೆ ಭಯ ಭಯ ಜಾಸ್ತಿ ಆಗ್ತಾಗ್ತಾ ಅಲ್ಲಿ ಆ ಎದುರುಗಡೆ ಒಂದು ಲಾರಿ ಬರ್ತದಿಗೆ ಭಯ ಬರೋದು, ಎದುರುಗಡೆ ಒಂದು ಬಸ್ ಬರ್ತಾ ಇದ್ದಂಗೆ ಭಯ ಬರೋದು, ಅಥವಾ ಇನ್ನೇನು ಸೈಡ್ಗೆ ಹೋಗ್ಬಿಟ್ರೆ ವೆಹಿಕಲ್ಲು ಅಯ್ಯೋ ತಗೊಂಡೋಗಿ ಗುದ್ದಿಸ್ಬಿಡ್ತಾರೆ ಅನ್ನೋ ಭಯ. ಈ ಭಯ ಭಯ ಜಾಸ್ತಿ ಆಗಿ ಪಟ್ಟ ಅಂತ ವಾಂತಿ ಮಾಡ್ಕೊಂಡ್ಬಿಡ್ತಾರೆ, ವಾಂತಿ ಆಗುತ್ತೆ ಪ್ರಯಾಣ ಮಾಡುವಾಗ. ಇದು ಸೈಡ್ ಎಫೆಕ್ಟ್ ಆಫ್ ಭಯ, ಈ ಫೋಬಿಯಾ, ಈ ಭಯಕ್ಕೆ ಸೈಡ್ ಎಫೆಕ್ಟೇನು ವಾಂತಿ ಮಾಡ್ಕೊಳ್ಳೋದು. ಕೆಲವರು ಇರ್ತಾರೆ ನೋಡ್ರೆ 25-30-40 ವರ್ಷ ಹೋಗ್ತಂಗೆ ಭಯ ಭಯ ಭಯ, ಸಡನ್ ಬ್ರೇಕ್ ಹಾಕಿದ್ರೆ ಸಾಕು ಕಿಚ್ಚ ಅಂತ ಕಿಚ್ಕೊಂಡ್ಬಿಡೋದು, ಸಡನ್ ಬ್ರೇಕ್ ಹಾಕಿದ ತಕ್ಷಣವೇ ಅಲ್ಲಿ ರಿಸರ್ಸ್ ಮಾಡ್ಕೊಂಡ್ಬಿಡ್ತಾರೆ, ಅಲ್ಲೇ ಪಟ್ಟಂತ ರಿಸರ್ಸ್ ಮಾಡ್ಕೊಂಡ್ಬಿಡ್ತಾರೆ. ಆ ಲೆವೆಲ್ಗೆ ಭಯ ಇದೆ. ಈ ಥರ ಕೇಸ್ ಸುಮಾರು ಬಂತು ನನ್ನ ಹತ್ರ. ಇವ್ರಿಗೆಲ್ಲ ಹೆಂಗೆ ಟ್ರೀಟ್ ಮಾಡೋದು ಅಂತ ಯೋಚನೆ ಆಯಿತು. ಎಲ್ಲರೂ ಡಾಕ್ಟರ್ ಹತ್ರ ಹೋಗಿ ತೋರಿಸಿದಿರಾ ಅಂತ ಕೇಳಿದಾಗ ಎಲ್ಲ ಡಾಕ್ಟರ್ ಹತ್ರ ಹೋದು, ಇದೇನು ಮಾನಸಿಕವಾಗಿದ್ದು, ಇದು ನಮ್ಮ ಹತ್ರ ಏನು ಮೆಡಿಸಿನ್ ಇಲ್ಲ, ಒಳ್ಳೆ ಕಡೆ ಕರ್ಕೊಂಡು ಕೌನ್ಸಿಲಿಂಗ್ ಮಾಡಿಸಿ ಅಂದ್ಬಿಟ್ಟು ಆ ಮನೋವೈದ್ಯ ಹತ್ರ ಕಳ್ಸೋರು, ನಿಮಾನ್ಸ್ ಕಳ್ಸೋರು, ಸೈಟ್ರಿಯಾಟ್ರಿಸ್ಟ್ ಹೋಗೋದ್ರು, ಅವ್ರ ಹತ್ರ ಕಲ್ಸೋರು, ಎಲ್ಲ ಗಂಟ್ಗಟ್ಟಲೆ ಮಾತಾಡೋರು, ದುಡ್ಡು ಇಸ್ಕೊಂಡು ಒಂದಷ್ಟು ಚೆನ್ನಾಗಿ ಉಪದೇಶ ಮಾಡಿ ಮಾತುಕತೆ ಎಲ್ಲ ಆಡಿ ಕಳ್ಸಿದ್ರು ಕೂಡ ಮಾತೆತ್ತರ ವೆಹಿಕಲ್ಸಲ್ಲಿ ಹೋಗೋಕೆ ಭಯ, ಅಪಘಾತದ ಭಯ ಭೀತಿ ಮನಸ್ಸಲ್ಲಿ ಬಂದ್ಬಿಟ್ಟಿದೆ, ಅಪಘಾತದ ಭಯ ಭೀತಿ ಇವರಲ್ಲಿದೆ ಅಂತ ಅವ್ರು ಡಿಕ್ಲೇರ್ ಮಾಡಿದ್ಮೇಲೆ ಟ್ರೀಟ್ಮೆಂಟ್ ಏನು, ಟ್ರೀಟ್ಮೆಂಟ್ ಏನದಕ್ಕೆ, ಏನೋ ಒಂದು ಮಾತ್ರೆ ಇಂಜೆಕ್ಷನ್ ಟಾನಿಕ್ ಕೊಡಬೇಕು, ಇದಕ್ಕಿಲ್ಲ ನಮ್ಮಲ್ಲಿ. ಆಗ ಆಗ ಒಂದು ಟ್ಯಾಬ್ಲೆಟ್ ಕೊಡ್ತಿದ್ದು, ಬರೋದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಬರ್ಕೊಟ್ಬಿಡೋದು, ಒಂದು ಸ್ಲೀಪಿಂಗ್ ಟ್ಯಾಬ್ಲೆಟ್ ಬರ್ಕೊಟ್ಬಿಟ್ಟು ಬೆಳಗ್ಗೆ ಒಂದು ರಾತ್ರಿ ಕೊಡಿ ಅನ್ನೋದು, ಬೆಳಗ್ಗೆ ತಿಂದ ತಕ್ಷಣ ತಿಂಡಿ ಆದ್ಮೇಲೆ ಕೊಡ್ತಾರೆ, ಮಂಕಾದಂಗೆ ಆಗತ್ತೆ, ಮಂಪರು ಬರುತ್ತೆ, ಮಲ್ಕೊಳಂಗೆ ಆಗತ್ತೆ, ಕಾಲೇಜು ಬೇಡ ಯಾವುದು ಬೇಡ. ಇಲ್ಲ ಸಂಜೆ ಹಾಕರೆ ರಾತ್ರಿ ಊಟ ಆದ್ಮೇಲೆ ಕೊಟ್ಟರೆ ನಾಳೆ ಬೆಳಗ್ಗೆ 8-10 ಗಂಟೆ ಆದರೂ ಹೇಳಲ್ಲ, ಆ ಮೆಡಿಸಿನ್ ಪವರು ನಿದ್ದೆ ನಿದ್ದೆ ನಿದ್ದೆ. ಆದರೆ ಈ ಭಯ, ಅಪಘಾತದ ಭಯ, ಮಕ್ಕಳಿಲ್ಲ ಅಂತ ಭಯ ಇಲ್ಲ, ಗಂಡ ಇಲ್ಲ ಅಂತ ಭಯ ಇಲ್ಲ, ಹೆಂಡತಿ ಇಲ್ಲ ಅಂತ ಭಯ ಇಲ್ಲ, ರೋಗ ಇದೆ ಅಂತ ಭಯ ಇಲ್ಲ, ಸಾಲು ಬಾಧೆ ಇದೆ ಅಂತ ಭಯ ಇಲ್ಲ, ಏನು ಭಯ ಇಲ್ಲ. ಅಪಘಾತ ಆಗ್ಬಿಟ್ರೆ, ಆಕ್ಸಿಡೆಂಟ್ ಆಗ್ಬಿಟ್ರೆ, ಅದರಲ್ಲಂತೂ ಟಿವಿನಲ್ಲೂ ಅಲ್ಲಿ ನ್ಯೂಸ್ ಪೇಪರಲ್ಲಿ ಅಲ್ಲಿ ಆಕ್ಸಿಡೆಂಟ್ ಆಯಿತು, ಬಸ್ಸೇ ಬಿದ್ದೋಯ್ತು, ಲಾರಿಗೆ ಆಕ್ಸಿಡೆಂಟ್ ಆಯಿತು, ಆ ಅಪಘಾತದ ಸೀನ್ಗಳು ನೋಡಿದಾಗ, ಅಪಘಾತದ ನ್ಯೂಸ್ ಕೇಳಿದಾಗ, ಆಕ್ಸಿಡೆಂಟ್ ಆಯಿತು ಅಂತ ಟಿವಿಲಿ ಪೇಪರಲ್ಲಿ ಮ್ಯಾಗಝಿನ್ಸಲ್ಲಿ ಅಥವಾ ಯಾರ ಬಾಯಲ್ಲಿ ಏನೋ ಕೇಳಿಬಿಟ್ಟ ಅಂದರೆ ಬೆವರೆಲ್ಲ ಬಂದ್ಬಿಡುತ್ತೆ. ಕೆಲವರು ಅಲ್ಲೇ ಸ್ಪಾಟ್ಲೆಲ್ಲ ರಿಸರ್ಚ್ ಮಾಡ್ಕೊಂಡ್ಬಿಡ್ತಾರೆ, ಯಾವ ಏಜ್ ಆದರೂ ಪರವಾಗಿಲ್ಲ, ಚಿಕ್ಕವರಾಗಲಿ ದೊಡ್ಡವರಾಗಲಿ. ಈ ಥರ ಒಂದು ದೊಡ್ಡ ಕಾಯಿಲೆ ಇವತ್ತು ಜಾಸ್ತಿ ಆಗ್ತಾ ಇದೆ ಸಮಾಜದಲ್ಲಿ. ಈ ಒಂದು ರೋಗಬಾಧೆಗೆ ಅಂದರೆ ಮಾನಸಿಕವಾಗಿ ಅಪಘಾತದ ಭಯವನ್ನು ಸೃಷ್ಟಿ ಮಾಡುವಂಥ ಒಂದು ಆ ಒಂದು ಸೈಕಲಾಜಿಕಲ್ ಫೀಲಿಂಗ್ಸ್ ಹೆಂಗೆ ಕ್ಯೂರ್ ಮಾಡ್ತಿದ್ರು ಇಂದಿನ ಕಾಲದಲ್ಲಿ ಅನ್ನೋ ದೊಡ್ಡ ಪ್ರಶ್ನೆ. ಇದು ಇವತ್ತಿಂದಲ್ಲ, ಹಿಂದಿನ ಕಾಲದಲ್ಲೂ ಇತ್ತು. ಹಿಂದಿನ ಕಾಲದಲ್ಲಿ ಈ ಥರದಲ್ಲಿ ಇದ್ದವ್ರಿಗೆ ಏನು ಮಾಡೋರು, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು, ಈಗಲೂ ಮಾಡ್ತಾರೆ, ಯಂತ್ರ ಕಟ್ಸ್ಬಿಡೋದು ಅಥವಾ ತಾಯ್ತ ಕಟ್ಸ್ಬಿಡು ಸೊಂಟಕ್ಕೋ ಅಥವಾ ಕತ್ತಿಗೋ ಇನ್ನೆಲ್ಲ ಹಾಕ್ಬಿಡೋದು, ಆಮೇಲೆ ಅಲ್ಲದಿಲ್ಲ ಅಂದರೆ ಏನೋ ಒಂದು ಯುವತಿ ಹಚ್ಚೋದು, ಅದಿಲ್ಲ ಅಂದರೆ ಅದು ಯಾವುದೋ ಮಾದ್ರಿಕ ಮಾಟ ಮಂತ್ರ ಮಾಡ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಒಂದಷ್ಟು ಎಲ್ಲ ಮಾಡಿ ಮಂತ್ರಗಿಂತಲ್ಲ ಹಾಕ್ಸಿ ಕರ್ಕೊಂಬರೋದು, ಬಂದಮೇಲೆ ಇನ್ನೂ ಭಯ ಶುರುವಾಗ್ಬಿಡ್ತು. ಅಲ್ಲಿ ಹೋಗುವಾಗಲೂ ಭಯ, ವಾಪಸ್ ಬರುವಾಗಲೂ ಭಯ, ಯಾಕೆಂದ್ರೆ ಬಸ್ಸಲ್ಲೋ ಕಾರಲ್ಲೋ ಹೋಗಿರ್ತೀವಲ್ಲ ನಾವು, ಹೋಗುವಾಗ ಬರುವಾಗ ಅಯ್ಯೋ ಭಯ ಭಯ. ಅದಕ್ಕೇನು ಮಾಡ್ತಾರೆ ಅಂಥವರೆಲ್ಲ ಕಣ್ಣು ಮುಚ್ಕೊ ಮಲ್ಕೊಂಡ್ಬಿಡ್ತಾರೆ, ಅಥವಾ ಯಾರು ಜೊತೇಲಿ ಇರಬೇಕು, ಯಾರೂ ಜೊತೇಲಿಲ್ಲ ಅಂದರೆ ಪ್ರಯಾಣ ಮಾಡಲ್ಲ. ಮೂರನೇದು ಅವ್ರಿಗೆ ಏನಾದರೂ ಮಾತಾಡ್ತಿರ್ಬೇಕು ಇಲ್ಲ ತಿಂತಾ ಇರಬೇಕು, ತಿಂತ ದೇಹದಲ್ಲಿ ಪ್ರಯಾಣದ ಬಗ್ಗೆ ಗಮನ ಇರೋದಿಲ್ಲ, ತಿನ್ನಕ್ಕೆ ಯಾವಾಗ ಕೂತ್ಕೊಳ್ತಾರೋ ಅಪಘಾತ ಆಗುತ್ತೆ ಅಂತ ಮರ್ತೋಗ್ತಾರೆ. ಯಾರಾದ್ರೂ ಮಾತಾಡಿಸ್ತಾ ಇದ್ರೆ ಅವ್ರಿಗೆ ಹೋಗಿ ಆಕ್ಸಿಡೆಂಟ್ ಆಗಿಬಿಡುತ್ತೆ, ಇವಾಗ ಆಕ್ಸಿಡೆಂಟ್ ಆಗಿಬಿಡುತ್ತೆ, ಇವಾಗ ಆಕ್ಸಿಡೆಂಟ್ ಆಗಿಬಿಡುತ್ತೆ ಅನ್ನೋ ಆ ಒಂದು ಸೋಂಕು, ಆ ಸಬ್ಕಾನ್ಷಿಯಸ್ ಮೈಂಡ್ ಸುಪ್ತ ಮನಸ್ಸಲ್ಲಿದ್ದಂಥ ರಿಪೀಟೆಡ್ ಥಾಟ್ಸು, ಆಟೋ ರಿಪಿಟೇಟಿವ್, ಆ ಆಟೋ ರಿಪೀಟೆಡ್ ಥಾಟ್ಸ್ ಏನಾಗುತ್ತೆ, ಮತ್ತೆ ಮರ್ಕಕ್ಕೆ ಬಿಡ ರಿಟರ್ ಹೋಗಕ್ಕೆ ಬಿಡಲ್ಲ, ಯಾಕೆ ತಿಂತಿರ್ತಾರೆ ಮಾತಾಡ್ತಿರ್ತಾರೆ. ಅವ್ರು ಏನಾದರೂ ಎದುರುಗಡೆ ಯಾವುದೋ ಒಂದು ವೆಹಿಕಲ್ ಬಂತು ಅಂದಾಗ ದಿಗ್ಭ್ರಮೆ ಆಗುತ್ತೆ, ಅವನ ತಂಗೆ ಗುದ್ದಿಸ್ಬಿಡ್ತಾನೇನೋ ನಮ್ಮ ವೆಹಿಕಲ್ಗೆ, ನಾವು ಸತ್ತೋಗ್ಬಿಡ್ತೀವಲ್ಲ ಅಂತ. ಹೀಗೆ ಈ ಅಪಘಾತದ ಭೀತಿ ಮನಸ್ಸಲ್ಲಿ ಇರೋವಂಥವ್ರಿಗೆ ಇದು ಭೂತ ಪ್ರೇತದ ಬಾಧೆ ಅಲ್ಲ, ಒಂದು ಇದು ಮಾಟಮಂತ್ರ ತಂತ್ರದ ಬಾಧೆ ಅಲ್ಲ, ಎರಡನೇದು ಇದು ಕಾಯಿಲೆನೇ ಅಲ್ಲ. ಹಾಗಾದ್ರೆ ಇದೇನು, ಇದು ಯಾಕೆ ಬಂತಿದು, ಚೆನ್ನಾಗಿದ್ದವ್ರು ಈ ಸಡನ್ನಾಗಿ ಯಾಕೆ ಹಿಂಗಾಗ್ಬಿಟ್ರು, ವೆಹಿಕಲ್ ಅಂದರೆ ಭಯ, ಮುಟ್ಟಕ್ಕೆ ಭಯ, ಹೋಗಕ್ಕೆ ಭಯ, ನೋಡಕ್ಕೆ ಭಯ, ಕೇಳಕ್ಕೆ ಭಯ, ಇದರದ್ಮೇಲೆ ಏನಕ್ಕೆ ಈ ಥರ ಆಗ್ತಿದೆ ಅಂತ ಒಂದು ಪ್ರಶ್ನೆ. ಈ ಒಂದು ಯಕ್ಷ ಪ್ರಶ್ನೆಗೆ ಹಿಂದಿನ ಕಾಲದಲ್ಲಿ ಉತ್ತರ ಇತ್ತು, ಆದರೆ ಇದನ್ನೇನು ಮಾಡ್ತೀವೋ ಅದನ್ನು ಮರ್ತುಬಿಟ್ಟಿದ್ದೀವಿ. ಹೀಗಾಗಿ ಈ ಒಂದು ಟ್ರಾವೆಲ್ ಫೋಬಿಯಾ ಅಂತ, ಟ್ರಾವೆಲ್ ಅಂದ್ರೇನು, ಆಕ್ಸಿಡೆಂಟ್ ಫೋಬಿಯಾ ಅಂತಾರೆ. ಈ ಆಕ್ಸಿಡೆಂಟ್ ಫೋಬಿಯಾ ಅಥವಾ ಟ್ರಾವೆಲ್ ಫೋಬಿಯಾನ
ಬಹಳ ನಾಜುಕ್ಕಾಗಿ ಇಂದಿನ ಕಾಲದಲ್ಲಿ ಕ್ಯೂರ್ ಮಾಡ್ತಾ ಇದ್ರು. ಆ ಒಂದು ಕಾನ್ಸೆಪ್ಟನ್ನು ನಾನು ಇವತ್ತು ನಿಮ್ಮೊಂದಿಗೆ ಕೇವಲ ಮುದ್ರಾ ಮಂತ್ರ ತಂತ್ರಗಳ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೀನಿ. ಒಂದು, ಇದು ಕಾಳಿಕಾ ತಂತ್ರಸಾರದಲ್ಲಿ ಬಹಳ ವಿಶೇಷವಾಗಿ ಹೇಳಿದ್ದಾರೆ, ಮತ್ತು ರುದ್ರಯಾಮಳ ತಂತ್ರಸಾರದಲ್ಲಿ ಈ ಒಂದು ವಿಶೇಷವಾದಂಥ ಸಮಸ್ಯೆಗೆ ಪರಿಹಾರ ನೀಡಿದ್ದಾರೆ. ಆದ್ದರಿಂದ ನಾನು ಇವತ್ತು ಕಾಳಿಕಾ ತಂತ್ರಸಾರದಲ್ಲಿ ರುದ್ರಯಾಮಳ ತಂತ್ರಸಾರದಲ್ಲಿ ಹೇಳಿರತಕ್ಕಂಥ ಅಪಘಾತದ ಭಯದ ಭೀತಿಯನ್ನು ತೆಗೆಯೋದೇಗೆ ಮುದ್ರಾಮಂತ ತಂತ್ರದಿಂದ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ, ವಿರಾಮದ ಮತ್ತೆ ಭೇಟಿಯಾಗೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿರಾಮಕ್ಕೆ ಮುಂಚೆ ಹೇಳ್ತಾ ಇದ್ದೆ, ಈ ಅಪಘಾತದ ಭಯ, ಆ ಭೀತಿ ಹೇಗೆ ತೆಗೆಯೋದು ಇಂದಿನ ಕಾಲದಲ್ಲಿ ಅಂತ. ಈಗ ಈ ಭಯ ಯಾತಕ್ಕೆ ಬರ್ತದೆ ಅನ್ನೋದಕ್ಕೆ ಒಂದು ಕರ್ಮಸಿದ್ಧ ಅಂತ ಏನಂದ್ರೆ, ನಾನು ಓದ್ ಜನ್ಮದಲ್ಲಿ ಇಪ್ಪತ್ತೈದನೇ ವರ್ಷದಲ್ಲಿ ನಾನು ಯಾರಿಗೊಬ್ರಿಗೆ ಆಕ್ಷನ್ ಮಾಡಿದ್ದೆ ಅಥವಾ ಮಾಡಿಸಿದ್ರೆ ನನಗೆ ಈ ಬರ್ತಲ್ಲಿ ಈ ಜನ್ಮದಲ್ಲಿ ಆ 25ನೇ ವಯಸ್ಸಿಗೆ ಕಾಲಿಟ್ಟಿದ ತಕ್ಷಣ ಈ ಅಪಘಾತದ ಭೀತಿ ಭಯ ಬಂದ್ಬಿಡುತ್ತೆ. ನಾನು 30ನೇ ವರ್ಷದಲ್ಲಿ ಮಾಡಿಸಿದ್ರೆ ಓದ್ ಜನ್ಮದಲ್ಲಿ ಈ ವರ್ಷಕ್ಕೆ ಬರುತ್ತೆ. ಅದರಿಂದ ನಾವು ಓದ್ ಜನ್ಮದಲ್ಲಿ ಯಾರಿಗಾದ್ರು ಆಕ್ಸಿಡೆಂಟ್ ಮಾಡಿಸಿದ್ರೆ ಉದ್ದೇಶಪೂರ್ವಕವಾಗಿ ಬೇಕು ಅಂತಲೇ ಅವ್ರಿಗೆ ಆಕ್ಸಿಡೆಂಟ್ ಮಾಡಿಸಿದ್ರೆ ಅಥವಾ ಕಾರ್ ಹೋಗ್ತಿರೋ ಬ್ರೇಕ್ನ ತೆಗೆದುಬಿಡೋದು, ಅವನು ಹಂಗೆ ಹೋಗ್ತಾ ಹೋಗ್ತಾ ಆಕ್ಸಿಡೆಂಟ್ ಆಗಿ ಬಿದ್ದೋರು ಅಂತ ಬ್ರೇಕ್ ಫೇಲ್ಯೂರ್ ಮಾಡಿಬಿಡೋದು ನಾವೇ, ಅಥವಾ ಕಾರ್ ಪಂಚರ್ ಮಾಡೋದು, ಇನ್ನೇನೋ ಒಂದು ಅವನಿಗೆ ಅಪಘಾತ ಆಗಲಿ ಅಂತೇಳಿ ನಾವು ಏನಾದ್ರು ಒಂದು ತಂತ್ರಗಳನ್ನು ಮಾಡಿದರೆ ಓದ್ ಜನ್ಮದಲ್ಲಿ ಅದು ಈ ಜನ್ಮದಲ್ಲಿ ರಿಫ್ಲೆಕ್ಟ್ ಆಗಿಬಿಡುತ್ತೆ, ರಿವರ್ಸ್ ಆಗಿಬಿಡುತ್ತೆ. ನೋಡಿ, ಓದ್ ಜನ್ಮದ್ದು ಈ ಜನ್ಮದಲ್ಲಿ ಆಗುತ್ತೆ ಅಂದರೆ ನಿನ್ನೆ ಮೊನ್ನೆ ಮಾಡಿದ್ರೆ ಯಾಕೆ ಇವಾಗ ಆಗಲ್ಲ, ಖಂಡಿತ ಆಗತ್ತೆ. ಆದ್ರಿಂದ ನಾವು ಯಾವಾಗ ಯಾವತ್ತು ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರ್ದು. ನಮ್ಗೆ ಒಳ್ಳೇದು ಮಾಡೋಕ್ಕಾಗಲಿಲ್ವಾ, ಕೆಟ್ಟದ್ದು ಮಾಡಬಾರ್ದು ಅನ್ನೋದೇ ಈ ಕರ್ಮ ಸಿದ್ಧಾಂತ. ಅದಕ್ಕೆ ಹಿಂದಿನ ಕಾಲದಲ್ಲಿ ಅವ್ರೇನು ಮಾಡ್ತಾ ಇದ್ರು ಅಂದರೆ, ಈ ಮುಷ್ಟಿಮುದ್ರೆ ನೋಡಿ, ಇದು ಮುಷ್ಟಿಮುದ್ರೆ ಅಂತಾರೆ, ಈ ರೀತಿ ಮುಷ್ಟಿನ ಬಿಗ್ಗೆಗೆ ಇಟ್ಕೊಂಡ್ರೆ ಭಯ ಹೊಟ್ಟೋಗುತ್ತಂತೆ. ನಮ್ಗೆ ಯಾವಾಗ ಭಯ ಬರುತ್ತೆ ಹಾಗೆ ಈ ಮುಷ್ಟಿಮುದ್ರೆ ಮಾಡಬೇಕು. ಇದು ಬಾಹ್ಯ ಮುಷ್ಟಿ ಅಂತಾರೆ, ಅದೇ ಹೆಬ್ಬೆಟ್ಟನ ಒಳಗಿಟ್ಬಿಟ್ಟು ಎಲ್ಲ ಬೆರಳುಗಳಿಗೆ ಮರ್ಚಿಬಿಟ್ರೆ ಇದಕ್ಕೆ ಅಂತರ್ಮುಷ್ಟಿ ಅಂತ ಕರೀತಾರೆ, ಅಂತರ್ಮುಷ್ಟಿ ಅಂತಾರೆ. ಇನ್ನೊಂದ್ಸಲ ತೋರಿಸ್ತೀನಿ, ಹೆಬ್ಬೆಟ್ಟನ ಒಳಗಿಟ್ಬಿಟ್ಟು ಈ ಕಿರುಬೆಳ ಹತ್ರ ಹೆಬ್ಬೆಟ್ಟು ಈ ಕಿರುಬೆಳ ಹತ್ರ ಟಚ್ ಆಗಬೇಕು, ಶುಕ್ರ ಬುಧನ ಟಚ್ ಮಾಡಬೇಕು, ಉಳಿದ ಎಲ್ಲ ಬೆರಳುಗಳಿಗೆ ಮಾಡಬೇಕು. ಇದಕ್ಕೆ ಅಂತರ್ಮುಷ್ಟಿ, ಇದು ಬಾಹ್ಯ ಮುಷ್ಟಿ, ಇದು ಅಂತರ್ಮುಷ್ಟಿ. ಈ ಮುಷ್ಟಿ ಮುದ್ರನ ಹೀಗೆ ಇಟ್ಕೊಂಡ್ಬಿಟ್ಟು ಒಂದು ಮಂತ್ರ ಇದೆ, ಏನು ಅದು ಮಂತ್ರ? ಓಂ ಕ್ರೀಂ ಕಾಳಿಕೆ ಹುಂ ಫಟ್ ಸ್ವಾಹ. 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 ಓಂ ಹ್ರೀಂ 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 ಕಾಳಿಕೆ ಹುಂ ಫಟ್ ಸ್ವಾಹ. ಅನ್ನೋ ಮಂತ್ರನ ಉತ್ತರಕ್ಕೆ ಮುಖ ಮಾಡಿಕೊಂಡು ಅರ್ಧ ಗಂಟೆ ಕೂತ್ಕೊಂಡ್ಬಿಟ್ಟು ಈ ಮಂತ್ರ ಹೇಳಿಬಿಟ್ರೆ 108 ದಾಟ್ಬಿಟ್ಟಿರುತ್ತದೆ. ಅಂತರ್ಮುಷ್ಟಿ ಮುದ್ರೆ, ಬಾಯಿನಲ್ಲಿ ಮಂತ್ರ ಹೇಳ್ತಾ ಇರ್ಬೇಕು. ಓಂ ಕ್ರೀಂ ಕಾಳಿಕೆ ಹುಂ ಫಟ್ ಸ್ವಾಹ ಅನ್ನೋ ಮಂತ್ರ ಹೇಳಿಬಿಟ್ರೆ ಆವಾಗ ಅಪಘಾತದ ಭೀತಿ ಮನಸ್ಸಲ್ಲಿದ್ದರೆ 2 ಸೆಕೆಂಡಲ್ಲಿ ಹೊಟ್ಟೋಗುತ್ತೆ. ಧೈರ್ಯ ಸ್ಥೈರ್ಯ, ಹೇ ಅದೇನು ಆಕ್ಸಿಡೆಂಟ್ ಆಗುತ್ತೆ ನೋಡಬೇಡಣ ಅಂತೇಳಿ. ಈ ಅಪಘಾತದ ಭೀತಿ ಭಯ ಇರುವಂಥ ಜನ ಏನಾದ್ರು ಡ್ರೈವ್ ಮಾಡಿಬಿಟ್ರೆ ಭಾಳ ಡೇಂಜರು, ಅವರು ಆಕ್ಸಿಡೆಂಟ್ ಮಾಡ್ಕೋತಾರೆ, ಇನ್ನೊಬ್ರಿಗೂ ಆಕ್ಸಿಡೆಂಟ್ ಮಾಡಿಬಿಡ್ತಾರೆ. ಈ ಥರ ಕೇಸ್ ದಿನ ಜಾಸ್ತಿ ಆಗ್ತಿದೆ. ಆದ್ದರಿಂದ ನಮ್ಮಿಂದಲೂ ಬೇರೆಯವ್ರಿಗೆ ಆಕ್ಸಿಡೆಂಟ್ ಆಗಬಾರ್ದು, ಬೇರೆಯವರಿಂದ ನಮಗೆ ಆಕ್ಸಿಡೆಂಟ್ ಆಗಬಾರ್ದು ಅನ್ನೋದಾಗಿದ್ರೆ ಈ ಮುದ್ರೆ ಮಾಡಿ ಓಂ ಕ್ರೀಂ ಕಾಳಿಕೆ ಹುಂ ಫಟ್ ಸ್ವಾಹ. ಓಂ ಹ್ರೀಂ ಕಾಳಿಕೆ ಹುಂ ಫಟ್ ಸ್ವಾಹ ಅನ್ನೋ ಮಂತ್ರ ಹೇಳಿಬಿಟ್ರೆ ಅಂದರೆ ಅವನೆಂಥ ಪುಕ್ಕಳ, ಅವನೆಂಥ ಹೆದರಿಕೆ ಇರೋನು ಕೂಡ ಧೈರ್ಯಶಾಲಿ ಬರ್ತದೆ. ಕ್ರೀಂ ಅನ್ನೋದು ಧೈರ್ಯ ಸ್ಥೈರ್ಯವನ್ನು ತುಂಬುತ್ತೆ, ಕಾಳಿಕೆ ಅಂದರೆ ದುರ್ಮರಣವನ್ನು ನಾಶ ಮಾಡುವಂಥವಳು. ಅದರಿಂದ ಈ ಕಾಳಿಕಾ ತಂತ್ರಸಾರದಲ್ಲಿ ರುದ್ರಯಾಮ ತಂತ್ರಸಾರದಲ್ಲಿ ಈ ಮುದ್ರಾ ಈ ಮಂತ್ರ ಬರ್ತದೆ. ತಂತ್ರ ಏನಪ್ಪ ಅಂತಂದರೆ, ಒಂದು ನಿಂಬೆಹಣ್ಣು ತಗೊಳ್ಳೋದು, ಕೈಲಿಟ್ಕೊಳ್ಳೋದು, ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಳ್ಳೋದು ಒಂದು ಅರ್ಧ ಗಂಟೆ. ನಿಮ್ಗೆ ಯಾವಾಗ ಆರಾಮ ಅನಿಸುತ್ತೋ ಆ ಟೈಮಲ್ಲಿ ಕೂತ್ಕೊಂಡು ಓಂ ಕ್ರೀಂ ಕಾಳಿಕೆ ಹುಂ ಫಟ್ ಸ್ವಾಹ, ಓಂ ಹ್ರೀಂ ಕಾಳಿಕೆ ಹುಂ ಫಟ್ ಸ್ವಾಹ ಅಂತ ಹೇಳಿಬಿಟ್ಟು ಆ ನಿಂಬೆಹಣ್ಣಿಗೆ
ಮಂತ್ರ ಹಾಕ್ಬಿಟ್ಟು ಅದಾದ 108 ಸಲ ಆದ್ಮೇಲೆ ಅದನ್ನ ಕಟ್ ಮಾಡ್ಬಿಟ್ಟು ಜ್ಯೂಸ್ ಮಾಡ್ಬಿಟ್ಟು ಕುಡಿದ್ಬಿಟ್ಟ ಅಂದ್ರೆ ಎಲ್ಲಿಲ್ಲವರ ಬಲ ಸ್ಥೈರ್ಯ ಛಲ ಯುಕ್ತಿ ಮುಕ್ತಿ ಶಕ್ತಿ ಮೂರು ಬಂದ್ಬಿಡುತ್ತೆ. ಯಾವಾಗ ಯುಕ್ತಿ ಮುಕ್ತಿ ಶಕ್ತಿ ಮೂರು ಬಂತು, ಸಮುದ್ರನೂ ದಾಟ್ಬೋದು, ಬೆಟ್ಟನೂ ಹೊತ್ತು ಬಿಡ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು, ಅಷ್ಟು ಧೈರ್ಯ ಸ್ಥೈರ್ಯ ಬರುತ್ತಂತೆ. ಒಂದು, ಇದು ಬರೀ ವಾಹನ ಅಪಘಾತ ಅಲ್ಲ, ಎತ್ತರವಾದ ಮೆಟ್ಲು ಒಂದು 5 ಅಂತಸ್ತು 10 ಅಂತಸ್ತು ಮೇಲೆ ಹೋಗ್ಬಿಟ್ಟು ನೋಡಕ್ ಹೋದ ಅವ್ರಿಗೆ ಭಯ ಬಂದ್ಬಿಡುತ್ತೆ. ಅಯ್ಯೋ ತಲೆ ಸುತ್ತಪ್ಪ, ನಾನು ಬರಲಪ್ಪ, ನಮ್ಮ ಮೇಲೆ ನಿಂತ್ಕೊಂಡು ನೋಡಕ್ ಭಯ ಆಗತ್ತೆ, ಬೆಟ್ಟ ಹತ್ತಕ್ ಭಯ, ಏಣಿ ಹತ್ತಕ್ ಭಯ, ಅಥವಾ ಒಂದು ಸ್ಟೂಲ್ ಮೇಲೆ ನಿಂತ್ಕೊಂಡು ಏನಾದ್ರು ತಗೋಬೇಕಂದು ಭಯ, ಯಾಕಂದ್ರೆ ಕೈ ನೋಡಿದ ತಕ್ಷಣ ತಲೆ ಸುತ್ತಂಗಾಗತ್ತೆ, ಅದನ್ನ ಎತ್ತರವಾದ ಜಾಗಕ್ಕೆ ಹೋಗಿ ಬಗ್ ನೋಡ್ಕಂಡ್ರೆ ಭಯ. ಈ ತರ ಇರುವಂತ ಜನಗಳಿಗೆ ಓಂ ಕ್ರೀಂ ಕಾಳಿಕೆ ಹುಂ ಫಟ್ ಸ್ವಾಹ ಅನ್ನೋ ಮಂತ್ರ ಜಪ ಮಾಡ್ಬೇಕಂತೆ. ಮುದ್ರಾ ಮಂತ್ರ ಆಯ್ತು, ತಂತ್ರ ನಿಂಬೆಹಣ್ಣಲ್ಲಿ ಮಿಕ್ಸ್ ಮಾಡ್ಬೇಕು ಆ ಮಂತ್ರನ, ಆಗ ಆ ಲ್ಯಾಸ್ಟಿಕ್ ಆಸಿಡ್ ಏನ್ ಮಾಡುತ್ತೆ ಹೇಳ್ಕೊಳ್ಳುತ್ತೆ, ಆಗ ನಮ್ಮ ಬಾಡಿನಲ್ಲಿ ಆ ಫ್ಲೋರಿಕ್ ಆಸಿಡ್ನ ಡೆವಲಪ್ ಮಾಡ್ತಾ ಮಾಡ್ತಾ, ಯಾವಾಗ ಫ್ಲೋರಿಕ್ ಆಸಿಡ್ ಜಾಸ್ತಿ ಆಯಿತು, ಭಯ ಹೊಟ್ಟೋಗುತ್ತೆ, ಫಿಯರ್ ಹೊಟ್ಟೋಗುತ್ತೆ, ಭೀತಿ ಹೊಟ್ಟೋಗುತ್ತೆ. ಅದರಿಂದ ಯಾವಾಗಲೂ ಅಥವಾ ಪ್ರಯಾಣ ಮಾಡುವಾಗ ಒಂದು ನಿಂಬೆಹಣ್ಣು ಕೈಲಿ ಇಟ್ಕೋಬೇಕು, ಅವಾಗ ಭಯ ಆಗ್ತಿದ್ದಂಗೆ ವಾಂತಿ ಬರ್ತಿದ್ದಂಗೆ ಮುಸ್ತಾ ಇರ್ಬೇಕಂತೆ. ಪ್ರಯಾಣ ಮಾಡುವಾಗ, ಕಾರಲ್ಲಿ ಹೋಗುವಾಗ, ಟ್ರೈನಲ್ಲಿ ಹೋಗುವಾಗ, ಫ್ಲೈಟಲ್ಲಿ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ, ಆಟೋಲ್ಲಿ ಹೋಗುವಾಗ, ಟೂ ವೀಲರ್ ಹೋಗುವಾಗ, ನಿಮಗೆ ಭಯ ಅಂದ ತಕ್ಷಣ ನಿಂಬೆಹಣ್ಣು ಕೈಲಿದ್ರೆ ಧೈರ್ಯ ಕೊಡ್ತಾ ಇರುತ್ತೆ. ಮತ್ತೆ ಒಂಥರ ಮಂಜಾಗೋದು, ತಲೆ ಸುತ್ತ ಮುಂದಾಗಾದಾಗ ಅದನ್ನು ನಿಂಬೆಹಣ್ಣ ಮುಸ್ತಾ ಇರ್ಬೇಕಂತೆ. ಯಾವಾಗ ನಿಂಬೆಹಣ್ಣನ್ನು ನಾವು ಮುಸ್ತಾ ಇರ್ತೀವಿ ಆಗ ವಾಂತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಅದರಿಂದ ಯಾರಿಗೆ ಈ ಅಪಘಾತದ ಭಯಭೀತಿ ಭಾವನೆ ಇದೆಯೋ ಅದನ್ನು ತೆಗೆದಾಕಕ್ಕೆ ವರ್ಲ್ಡಲ್ಲಿ ಇವತ್ತವರೆಗೂ ಮೆಡಿಸಿನ್ ಕಂಡಿಡ್ದಿಲ್ಲ. ಒಂದೇ ಒಂದು ಮೆಡಿಸಿನ್ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ತಿಂದು 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 ಇಲ್ಲೆಲ್ಲ ಕಪ್ಪಾಗುತ್ತೆ, ದೇಹ ದಪ್ಪಾಗತ್ತೆ, ಏನಾಗುತ್ತೆ, ಮೈ ಭಾರ ಆದಂಗೆ ಆಗುತ್ತೆ, ಸೋಮಾರಿ ಆಗಿಬಿಟ್ಟು ಅವಳು ಮಲಗೇ ಇರ್ತಾರೆ, ಅರ್ಧ ಆಯುಸ್ಫೂರ್ತಿ ನಿದ್ದೆಲ್ಲಿ ಕಳೆದೋಗ್ಬಿಡ್ತಾರೆ. ಅವ್ಳ ಮನೆ ಬಿಟ್ಟು ಬೇರೆ ಪ್ರಪಂಚನೇ ಗೊತ್ತಿರಲ್ಲ, ಹೊರಗಡೆ ಹೋಗಿ ಭಯ, ಯಾರೋ ಬಂದು ಗುದ್ದುಬಿಟ್ರೆ, ಯಾರಾದ್ರೂ ಬಂದ ಮೇಲೆ ಕಾರ್ ಹರಿಸ್ಬಿಟ್ರೆ, ಯಾರಾದ್ರೂ ಬಂದು ಆಟೋ ನನ್ನ ಮೇಲೆ ಬಿಟ್ಬಿಟ್ರೆ, ಯಾವ್ದೋ ಲಾಡ್ ನನ್ನ ಮೇಲೆ ಮುಗಿಸ್ಕೊಂಡ್ಬಿಟ್ರೆ, ಯಾವ್ದೋ ಬಸ್ ಬಂದು ನನ್ನ ಮೇಲೆ ಬಿದ್ದುಬಿಟ್ರೆ, ಅಂದ್ರೆ ಮನೆ ಬಿಟ್ಟೇ ಹೋಗಲ್ಲ, ಪ್ರಪಂಚನೇ ನೋಡೋದಿಲ್ಲ, ಹಂಗೆ ಕೊಳ್ತೋಗ್ಬಿಡ್ತಾರೆ. ಇದು ಎರಡನೇದು, ಈಗಾಗಲೇ ಜನಸಂಪರ್ಕ ಕಳ್ಕೊಳ್ತಾರೆ, ಒಂದು ಮದುವೆ ಸಮಾರಂಭ ಮುಂಜಿ ಯಾವ ಕಾರ್ಯಕ್ಕೂ ಹೋಗಲ್ಲ, ಯಾಕಂದ್ರೆ ಎಲ್ಲರೂ ಹೋಗ್ಬೇಕಂದ್ರೆ ಪ್ರಯಾಣ ಮಾಡ್ಬೇಕಲ್ಲ, ಪ್ರಯಾಣ ಅಂದ್ರೆ ಅಲರ್ಜಿ ಭಯ. ಅದರಿಂದ ಈ ದೋಷನೆಲ್ಲ ತೆಗೆದುಹಾಕಕ್ಕೋಸ್ಕರವಾಗಿ ಇಂದಿನ ಕಾಲದಲ್ಲಿ ಈ ಒಂದು ಮೆಡಿಸಿನ್ ಕೊಡ್ತಾ ಇದ್ರು. ಅದರಿಂದ ಈ ಕಾಲಿಗೆ ಒಂದು ಪೈಸಾ ಬಂಡವಾಳ ಇಲ್ದೇನೆ, ಯಾವ ಮಾತ್ರೆ, ಯಾವ ಇಂಜೆಕ್ಷನ್ನು, ಯಾವ ಟಾನಿಕ್ಕು, ಯಾವುದೇ ಮದ್ದು ಇಲ್ದೇನೆ ನಮಗೆ ನಾವೇ ಮಂತ್ರ ಹೇಳ್ಕೊಂಡ್ಬಿಟ್ರೆ ಈ ಆಕ್ಸಿಡೆಂಟ್ ಫಿಯರ್, ಅಪಘಾತದ ಭಯ ಅನ್ನೋದನ್ನ, ಈ ಫೋಬಿಯಾನ ಆರಾಮಾಗಿ ತೆಗಿಬಹುದು. ಇದನ್ನ ಹೇಳ್ತಾ ಹೇಳ್ತಾ ಓಂ ಕ್ರೀಂ ಕಾಳಿಕೆ ಹುಂ ಫಟ್ ಸ್ವಾಹ, ಓಂ ಕ್ರೀಂ ಕಾಳಿಕೆ ಹುಂ ಫಟ್ ಸ್ವಾಹ ಅನ್ನೋ ಮಂತ್ರ ಹೇಳ್ತಾ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಹಾಗೆ ಹೋಗ್ಬಿಟ್ರೆ ಎಂತ ಅಗಾಧವಾದಂತ ಧೈರ್ಯ ಸ್ಥೈರ್ಯ ಮನೋಬಲ, ಮನೋಬಲ, ಮನಸ್ಸಿಗೆ ಬಲ ಬರಬೇಕು. ಮನಸ್ಸಿಗೆ ಬಲ ಬಂದಾಗ ಏನ್ ಬೇಕಾದ್ರೆ ಸಾಧನೆ ಮಾಡ್ಬೋದು. ಮನಸ್ಸೇ ವೀಕ್ ಆಗ್ಬಿಟ್ರೆ, ಮನಸ್ಸಿಗೆ ಭಯ ಬಂದ್ಬಿಟ್ರೆ, ಮನಸ್ಸಲ್ಲಿ ಅಸಡ್ಡೆ ಬಂದ್ಬಿಟ್ರೆ ಯಾವ ಕೆಲಸನೂ ಸಕ್ಸಸ್ ಆಗೋದಿಲ್ಲ. ಅದನ್ನ ಶಕ್ತಿಗತ ಮಾಡೋಕ್ಕೋಸ್ಕರವಾಗಿ, ಅದನ್ನ ಒಂದು ತೇಜಸ್ಸನ್ನ ತುಂಬಕ್ಕೋಸ್ಕರ ಇಂದಿನ ಕಾಳಿ ಕಾಳಿಕಾ ಮಂತ್ರ ಹೇಳ್ತಾ ಇದ್ರು. ಅದನ್ನ ಕಾಳಿ ಧೈರ್ಯ ಸಾಹಸಕ್ಕೆ ಅಧಿದೇವತೆ. ಅದರಿಂದ ಇದನ್ನ ಬಿಟ್ರೆ ಹನುಮಂತ ಅಂತ ಹೇಳ್ತಾರೆ. ಹನುಮಂತನ ಮಂತ್ರ ಬೇರೆ ಇರೋದ್ರಿಂದ, ಇದು ಕಾಳಿಕಾ ತಂತ್ರ ಸಾರ್ ಈ ಮಂತ್ರ ಇರೋದ್ರಿಂದ ನಾನು ಈ ಸಮಯದಲ್ಲಿ ಈ ಮಂತ್ರ ಹೇಳಿದ್ದೀನಿ. ಅದರಿಂದ ಇಂಥದ್ದು ಮಕ್ಕಳಲ್ಲಿ ಎಷ್ಟೋ ಜನಕ್ಕೆ ಈ ಕಾಯಿಲೆ ಜಾಸ್ತಿ ಆಗ್ತಾ ಇದೆ ಇವಾಗ, ಯಾಕಂದ್ರೆ ಪೂರ್ವಜನ್ಮದ ಕರ್ಮದ ಫಲದಿಂದ. ಅದರಿಂದ ಈ ತರ ಇರುವಂತವರು ಮೊದಲು ಜ್ಯೋತಿಷ್ ಶಾಸ್ತ್ರ ಡಾಕ್ಟರ್ ಹತ್ರ ಹೋಗೋ ಬದಲು ಮನೇಲೇ ಸೆಲ್ಫ್ ಥೆರಪಿ ಮಾಡ್ಕೊಳ್ಳಿ, ನಿಮಗೆ ನೀವೇ ಟ್ರೀಟ್ ಮಾಡ್ಕೊಳ್ಳಿ. ಇದಾಗ್ಲಿಲ್ಲ ಆಮೇಲೆ ಡಾಕ್ಟರ್ ಹತ್ರ ಹೋಗಿ, ಅಲ್ಲೂ ಆಗ್ಲಿಲ್ಲ ಜ್ಯೋತಿಷ್ ಹತ್ರ ಹೋಗಿ, ಅಲ್ಲೂ ಆಗ್ಲಿಲ್ಲ ವಾಸ್ತುತ್ರಕ್ಕೆ ಹೋಗಿ, ಅಲ್ಲೂ ಆಗ್ಲಿಲ್ಲ ಅಂದ್ರೆ ನೀವೆಲ್ಲೂ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಕರ್ಮಕ್ಕೆ ನಾವೇ ಹೊಣೆ, ನಮ್ಮ ಹಸಿವಿಗೆ ನಾವೇ ಹೊಣೆ, ನಮ್ಮ ದಾಹಕ್ಕೆ ನಾವೇ ಹೊಣೆ, ನಮ್ಮ ನಿದ್ರೆಗೆ ನಾವೇ ಹೊಣೆ. ಅದರಿಂದ ಎಲ್ಲಕ್ಕೂ ನಾವೇ ಆಗಿರೋದ್ರಿಂದ ನಮ್ಮ ನಾವೇ ಡಾಕ್ಟರ್ ಆಗೋಣ, ನಾವು ನಾವೇ ಪೇಷಂಟ್ ಆಗಿ ಕ್ಯೂರ್ ಮಾಡ್ಕೊಂಡ್ಬಿಡೋಣ ಅನ್ನೋ ಭಾವನೆ ಇದ್ರೆ ಈ ಮಂತ್ರ, ಈ ತಂತ್ರ, ಈ ಯಂತ್ರ ವರ್ಕ್ ಆಗತ್ತೆ ಅಂತ ನನ್ನ ಅನಿಸಿಕೆ. ಒಂದು, ಎರಡನೇದು, ಬಹಳಷ್ಟು ಜನ ನನಗೆ ಕೆಲವು ಪತ್ರಗಳು ಬರೆದಿದ್ದಾರೆ, ಮತ್ತೆ ಫೋನ್ ಮಾಡಿ ಕೇಳ್ತಾರೆ, ನಾವು ಸಾಕಷ್ಟು ಮುದ್ರೆಗಳನ್ನು ಕಲಿಬೇಕು ಮತ್ತೆ ಈ ಮಂತ್ರಗಳನ್ನು ಕಲ್ತ್ಕೊಳ್ಬೇಕು ಅಂತ ಹೇಳಿ. ಈಗಾಗಲೇ 1008 ಮುದ್ರೆಗಳಿವೆ, ಆ ಮುದ್ರೆಗಳ 1008 ಮಂತ್ರಗಳಿವೆ, ಸುಮಾರು ಈಗಾಗಲೇ 519 ಮುದ್ರೆಗಳನ್ನು ನಾನೀಗಾಗಲೇ ಸಂಶೋಧನೆ ನಡೆಸಿ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ನಾನು ಮಾಧ್ಯಮದ ಮೂಲಕ ಹಂಚ್ತಾ ಇದ್ದೀನಿ. ಆದರೂ ಕೂಡ ಇನ್ನೆಷ್ಟೋ ಜನ ನಾವು ಕೆಲವು ನೋಡೋಕ್ಕಾಗತ್ತೆ, ನೋಡೋಕ್ಕಾಗಲ್ಲ. ಆದ್ದರಿಂದ ಒಂದು ನಿರ್ದಿಷ್ಟವಾಗಿ ನಾವು ಕಲ್ತ್ಕೋಬೇಕು ಅನ್ನೋ ಒಂದು ಪತ್ರಗಳನ್ನು ಬರೆದಿರೋದ್ರಿಂದ ನಾನು ಜನವರಿ ತಿಂಗಳಲ್ಲಿ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀನಿ, 3 ದಿನದ ಕ್ಲಾಸು.
ಅದರಲ್ಲಿ ಬೇಸಿಕ್ ಆಸ್ಟ್ರಾಲಜಿ ಜೊತೆಗೆ ಅದು ಮೆಡಿಕಲ್ ಆಸ್ಟ್ರಾಲಜಿನ ಹೇಳ್ಕೊಟ್ಟು ಮತ್ತೆ ಒಬ್ಬ ಶರೀರದಲ್ಲಿ ಏನೆಲ್ಲ ಕಾರ್ಯಗಳು ಬರಬಹುದು, ಯಾವ ಕಾಯಿಲೆಗೆ ಯಾವ ಮುದ್ರೆ ಯಾವ ಮಂತ್ರ ಯಾವ ತಂತ್ರಗಳನ್ನು ನಾವು ಮಾಡಿದ್ರೆ ನಾವು ಮೆಡಿಸಿನ್ ಇಲ್ಲದೇ ಜೀವನ ನಡೆಸ್ಬೋದು ಅನ್ನೋದಕ್ಕೋಸ್ಕರ. ಆಮೇಲೆ ಭೂತ ಪ್ರೇತ ಮಾಟ ಮಂತ್ರ ತಂತ್ರಗಳಿಗೆ ಸಪರೇಟ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಆ ಭೂತ ಪ್ರೇತಗಳಂದ್ರೆ ಹೇಗೆ ತೆಗೆಯೋದು, ಹೇಗೆ ಬರಬೇಕು, ಇವತ್ತು ನಮಗೆ ಬಂದರೆ ಅಥವಾ ನಮ್ಮ ಮನೆಯವ್ರಿಗೆ ಬಂದರೆ ನಾವು ಯಾವ ಮಾಂತ್ರಿಕರ ಹತ್ರ ಹೋಗ್ದೇನೆ ನಮ್ಮ ಮನೆಯವರು ಮಾಟ ಮಂತ್ರಗಳು ಹೇಗೆ ತೆಕ್ಕೊಳ್ಳೋದು ಅನ್ನೋದಕ್ಕೆ ಕೆಲವು ವಿಶೇಷವಾಗಿ ರಾತ್ರಿ ಹೊತ್ತು ಅದನ್ನು ಕ್ಲಾಸ್ ಮಾಡ್ತೀನಿ ನಾನು. ಅದೊಂದು 3 ದಿನದ ಕ್ಲಾಸ್ ಇದೆ. ಈ ಮಾಟ ಮಂತ್ರ ತಂತ್ರಗಳನ್ನು ತೆಗೆಯೋದು ಹೇಗೆ, ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡಲ್ಲ, ಆ ತೆಗೆಯೋದು ಹೇಗೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಕೆಲವು ರಾತ್ರಿ ಹೊತ್ತು ಕೆಲವು ವಿಶೇಷವಾದಂಥ ಕೆಲವು ಮಂತ್ರಗಳಿಂದ ಮುದ್ರೆಗಳಿಂದ ತಂತ್ರಗಳಿಂದ ಈ ಬ್ಲ್ಯಾಕ್ ಮ್ಯಾಜಿಕ್ ತೆಗೆಯೋದು ಹೇಗೆ ಅನ್ನೋದನ್ನು ಅದೂ ಒಂದು ಸಪ್ರೇಟ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಅದರಿಂದ ಇದು ಪ್ರೇಕ್ಷಕರ ಕೋರಿಕೆ ಮೇಲೆ ಈ ಕ್ಲಾಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸಾಕಷ್ಟು ಟಿ ವಿಲಿ ಹೇಳ್ತಾ ಇದ್ರಿಂದ ಇವೆಲ್ಲ ಬೇಡ ಅಂತಿದ್ದೆ. ಆದರೆ ಇನ್ನೂ ಬೇಕಾದಷ್ಟು ಇವು ನಮ್ಗೆ ಬೇಕಾದ ಸಮಸ್ಯೆಗಳಿದೆ, ಮುಂದೆ ಏನೇನೋ ಇರ್ಬೋದು, ಹೆಚ್ಚೆಚ್ಚಿಗೆ ಕಲಿಬೇಕು ಅನ್ನೋದ್ರ ಬಗ್ಗೆ ಆಸಕ್ತಿ ಇದೆ ಅಂತ ಕೇಳಿದಾಗ ನಾನು ಅವರ ಒಂದು ಮನವಿಗೆ ಒಳ್ಳೆ ಸೂಕ್ತವಾದ ಕ್ಲಾಸ್ ಮಾಡಬೇಕು ಅಂತ ಹೇಳಿ ಈ ಒಂದು ಕಾನ್ಸೆಪ್ಟ್ನ ಅಂದರೆ ಏನು ಮುದ್ರಾ ಕ್ಲಾಸ್ ಮಾಡ್ತಾ ಇದ್ದೀನಿ, ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ತೆಗೆಯೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಇದ್ರ ಜೊತೆಗೆ ಇವತ್ತಿನ ಕಾಲದಲ್ಲಿ ಈ ಒಂದು ಸಮಾಜದಲ್ಲಿ ಈಗಿನ ಒಂದು ಮಾನವನ ಜೀವನ ಶೈಲಿ ಈ ಹೈಟೆಕ್ ಟೆಕ್ನಾಲಜಿ ಮತ್ತೆಲ್ಲ ಹೈಬ್ರಿಡ್ ತರಕಾರಿ ಹೈಬ್ರಿಡ್ ಫ್ರೂಟ್ಸು ಹೈಬ್ರಿಡಲ್ಲೇ ಎಲ್ಲ ಬರ್ತಿದೆ, ಎಲ್ಲ ಕೆಮಿಕಲ್ ಮಿಸ್ಟ್ ಎಲ್ಲ ಕೆಮಿಕಲ್ ಉಪಯೋಗಿಸುವಂಥ ಆಹಾರ ಪದಾರ್ಥಗಳು ನಾವು ತಿಂತಾ ಇದ್ದೀವಿ. ಹೀಗಾಗಿ ಎಷ್ಟೋ ಜನಕ್ಕೆ ಮಕ್ಕಳೇ ಆಗ್ತಿಲ್ಲ, ಎಷ್ಟೋ ಜನಕ್ಕೆ ಮೆನ್ಸಸ್ಸಲ್ಲಿ ಪ್ರಾಬ್ಲಮ್ ಇದೆ, ಎಷ್ಟೋ ಜನ ಹುಡುಗರಿಗೆ ಸಂತಾನೋತ್ಪತ್ತಿ ಮಾಡೋಕ್ಕಾಗ್ತಿಲ್ಲ. ಹೀಗಾಗಿ ಈ ಥರ ಸಮಸ್ಯೆಗಳಿಗೆ ಹಿಂದಿನ ಕಾಲದಲ್ಲಿ ಯಾವ್ಯಾವ ಪದ್ಧತಿಗಳು ಯಾವ್ಯಾವ ವಿಶೇಷವಾದಂಥ ನಾಲೆಜ್ಗಳ ಮೂಲಕ ಅದನ್ನು ಕ್ಯೂರ್ ಮಾಡ್ತಿರೋದಕ್ಕೋಸ್ಕರವಾಗಿ ಮದುವೆ ಆಗದಿರೋ ಹುಡುಗರಿಗೆ ಮದುವೆ ಆಗದಿರೋಂಥ ಹುಡುಗಿರಿಗೆ ಅಥವಾ ಈಗ ತಾನೇ ಮದುವೆ ಆಗಿ ಇನ್ನೂ ಮಕ್ಕಳನ್ನು ನಾವು ಪಡಿಬೇಕು ಅನ್ನೋಂಥವ್ರಿಗೆ ಒಂದು ಕ್ಲಾಸ್ ಮಾಡ್ತಾ ಇದ್ದೀನಿ. ಅದು ವಿದ್ಯಾವಂತ ರೂಪವಂತ ಆರೋಗ್ಯವಂತ ಆಯುಷ್ವಂತ ಗುಣವಂತ ಸಕಲ ವಿದ್ಯಾಪಾರಂಗತನಾದಂಥ ಒಳ್ಳೆ ಮಗುನ ನಾವು ಹೇಗೆ ಸಮಾಜಕ್ಕೆ ಕೊಡ್ಬೋದು ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಅದು ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಳ್ಳೆ ಮಕ್ಕಳಲ್ಲಿ ಪಡಿಬೇಕಾದ್ರೆ ಯಾವ ಮುದ್ರೆ ಯಾವ ಮಂತ್ರ ಯಾವ ತಂತ್ರ ಮಾಡಬೇಕು, ನಮ್ಮ ವೀರ್ಯ ಯಾವ ರೀತಿ ಶುದ್ಧಿ ಆಗಬೇಕು ಗಂಡು ಹುಡುಗರಲ್ಲಿ, ಹೆಣ್ಮಕ್ಕಳಲ್ಲಿ ನಮ್ಮ ಅಂಡಾಣುಗಳು ಯಾವ ರೀತಿ ಶುದ್ಧಿ ಆಗಬೇಕು, ಗರ್ಭಕೋಶದಲ್ಲಿರ್ತಕ್ಕಂಥ ದೋಷಗಳು ಯಾವ ರೀತಿ ತೆಗಿಬೇಕು, ಆಗ ಆ ಗರ್ಭದಲ್ಲಿ ಬೆಳೆಯುವಂಥ ಮಗುಗೆ ಯಾವ ರೀತಿ ಒಳ್ಳೆ ಜ್ಞಾನ ಸಂಸ್ಕಾರ ಕೊಟ್ಟು ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಒಳ್ಳೆ ಸೆಲೆಬ್ರಿಟಿ ಆಗಬೇಕು ಅಂಥ ಮಗನ ನಾವು ಪಡಿಬೇಕು ಅಂದರೆ ನಮ್ಮ ಜಾತಕದಲ್ಲಿ ಏನೇನು ದೋಷ ಅದು ತೆಗೆದು ಅಂಥ ಮಗನ ಪಡಿಬೇಕು ಏನೆಲ್ಲ ಮಾಡಬೇಕು ಅನ್ನೋದಕ್ಕೋಸ್ಕರ ಸುಮಾರು 5 ದಿನಗಳ ಕಾಲ ಒಂದು ವರ್ಕ್ಶಾಪ್ ಮಾಡಬೇಕು ಅಂತ ಇದ್ದೀನಿ ಫೆಬ್ರವರಿ ತಿಂಗಳಲ್ಲಿ. ಅಲ್ಲೇನೆಂದರೆ ಗರ್ಭೋಪನಿಷತ್ ಅನ್ನೋ ಒಂದು ಉಪನಿಷತ್ತರ ಆಧಾರದ ಮೇಲೆ ಒಂದು ವಿಶೇಷವಾದಂಥ ಕೋರ್ಸು. ಒಳ್ಳೆ ಮಕ್ಕಳು 2-3 ಮಕ್ಕಳು ಬೇಡ, ಒಂದೇ ಒಂದು ಮಗು ಸಾಕು, ಅದು ಆರೋಗ್ಯವಂತ ರೂಪವಂತ ಗುಣವಂತ ಆಯುಷ್ವಂತ ಐಶ್ವರ್ಯವಂತ ಸಕಲ ವಿದ್ಯಾಪಾರಂಗತ ಜಗತ್ತಿಗೆ ವಿಖ್ಯಾತನಾಗುವಂಥ ಹೆಣ್ಣು ಆಗಲಿ ಗಂಡಾಗಲಿ ಮಕ್ಕಳನ್ನ ಕೊಡೋದು ಹೇಗೆ ಅನ್ನೋದನ್ನು ಈ ಮುದ್ರಾಮಂತ ತಂತ್ರದಿಂದ ಒಂದು ವರ್ಕ್ಶಾಪ್ ಮಾಡಿ ಅಂಥವ್ರಿಗೆ ರಕ್ತ ವೀರ್ಯ ಮತ್ತು ಕರ್ಮ ಶುದ್ಧಿಗೊಳಿಸುವಂಥ ಒಂದು ಕಾರ್ಯಕ್ರಮ ಅದು. ಅದನ್ನು ಕೂಡ ನಾನು ಈ ಜನವರಿ ತಿಂಗಳಲ್ಲಿ ಭಾಳಷ್ಟು ಜನ ಕೇಳ್ಕೊಂಡಿದ್ದಾರೆ, ಅದನ್ನು ಫೆಬ್ರವರಿ ತಿಂಗಳಲ್ಲಿ ಮಾಡಕ್ಕೆ ಹೊರಟಿದ್ದೀನಿ. ಅದರಿಂದ ಆಸಕ್ತಿ ಇರೋಂಥವರು ಮತ್ತು ಮೆಡಿಟೇಷನ್ ಕ್ಲಾಸು ಇದಲ್ಲದೇ ಇನ್ನೂ ವಿಶೇಷವಾಗಿ ಈ ಕೆಲವೊಂದು ತಂತ್ರವಿದ್ಯೆಗಳಲ್ಲದೇ ಯಂತ್ರವಿದ್ಯೆಗಳು ಇವೆ. ಆ ಯಂತ್ರಗಳು ಹೇಗೆ ಮಾಡೋದು, ಯಾವ್ಯಾವ ಕರ್ಮಗಳಿಗೆ ಯಾವ್ಯಾವ ಸಮಸ್ಯೆಗಳಿಗೆ ಯಾವ್ಯಾವ ದೋಷಗಳು ಯಾವ ಯಂತ್ರಗಳಿವೆ ಅಂಥೇಳಿ 1008 ಯಂತ್ರಗಳಿವೆ. ಆ ಯಂತ್ರಗಳನ್ನು ಯಾವ ರೀತಿ ಬರೀಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ತಂತ್ರ ಟೆಕ್ನಾಲಜಿ ಅಂತೇಳಿ ಒಂದು ವರ್ಕ್ಶಾಪ್ ಮಾಡ್ತಾರೆ. ಅದು ಸುಮಾರು 10 ದಿನದ ಕೋರ್ಸು. ಆಸಕ್ತಿ ಇರುವಂಥವ್ರು ಇದನ್ನೆಲ್ಲ ಕಲ್ತಿದ್ದೆ ಆದರೆ ನಿಮ್ಮ ಮನೆಗೆ ನೀವೇ ವೈದ್ಯ, ನಿಮ್ಮ ಮನೆಗೆ ನೀವೇ ಒಬ್ಬ ಮಾಂತ್ರಿಕರಾಗ್ಬೋದು ಅನ್ನೋದು ನನ್ನ ಅಭಿಲಾಷೆ. ಇದು ನನ್ನ ಒಂದು ಈ 2018ರಲ್ಲ ಬರತಕ್ಕಂಥ ಕೆಲವು ವರ್ಕ್ಶಾಪ್ ಬಗ್ಗೆ ವಿವರ. ನನ್ನ ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ಮೇಲೆ ಪ್ರತಿಯೊಬ್ಬರು ಕೂಡ 250 ಜನಕ್ಕೆ ಟ್ರೀಟ್ ಮಾಡಬೇಕು ನೀವು, ಅದನ್ನು ಮಾಡೋ ಜವಾಬ್ದಾರಿ ನಂದು. ಏನೇಂದರೆ ನಾನು ಟ್ರೈನಿಂಗ್ ಕೊಡ್ತೀನಿ, ನೀವು 250 ಜನ ರೋಗಿಗಳಿಗೆ ಟ್ರೀಟ್ ಮಾಡಬೇಕು, ಆ ಟ್ರೀಟ್ ಮಾಡಿದ ಅನುಭವನ ಬರೆದಿಡಬೇಕು, ಆ ಥೀಸಿಸ್ನ ಬರೀಬೇಕು. ಅದರಿಂದ ನಾನು ಕಲಿಸುವಂಥ ವಿದ್ಯೆಯನ್ನು ನೀವು ನನ್ನ ವರ್ಕ್ಶಾಪಲ್ಲಿ ಕಲಿತು ನೀವೇನು ಮಾಡಬೇಕು, ಒಂದು ಹಳ್ಳಿನ ದತ್ತು ತಗೊಂಡು ಅಲ್ಲಿರೋ ಎಲ್ಲ ಜನಗಳಿಗೆ ಟ್ರೀಟ್ ಮಾಡೋಕೆ ಅವಕಾಶ ನಾನು ಮಾಡಿಕೊಡ್ತೀನಿ. 250 ಜನ ಪ್ರತಿಯೊಬ್ಬರು ಕೂಡ 250 ಜನಕ್ಕೆ ಟ್ರೀಟ್ ಮಾಡುವಂಥ ಒಂದು ಅವಕಾಶ ನಾನು ಒದಗಿಸಿ ನೀವು ಆ ವಿದ್ಯೆಯಲ್ಲಿ ಕರಗತ ಆಗಬೇಕು, ಎಕ್ಸ್ಪರ್ಟ್ ಆಗಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ. ಇದಕ್ಕೆ ಔಷಧಿ ರಹಿತ ಔಷಧಿ ಇಲ್ದೇನೆ ಮತ್ತು ಯಾವುದೇ ರೀತಿ ಬಂಡವಾಳ ಇಲ್ದೇನೆ ಕೇವಲ ಮುದ್ರಾವಂತ ತಂತ್ರದಿಂದ ಜಸ್ಟ್ ಮೆಡಿಕಲ್ ರಿಪೋರ್ಟ್ ಹೆಂಗೆ ನೋಡೋದು, ಅನಾಟಮಿ ಏನು, ಫಿಸಿಯೋಲಜಿ ಏನು, ಜ್ಯೋತಿಷ್ಯ ಹೇಗಿದೆ, ಅದನ್ನು ಮೆಡಿಕಲ್ ಆಸ್ಟ್ರಾಲಜಿ ಮತ್ತು ಮೆಡಿಕಲ್ ರಿಪೋರ್ಟು ಮತ್ತು ನಮ್ಮ ಕರ್ಮ ಸಿದ್ಧಾಂತ ಹೇಗಿದೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು
ಮೆಡಿಕಲ್ ಕ್ಯಾಂಪ್ ಮಾಡಲಿಕ್ಕೆ ಹೊರಟಿದ್ದೀವಿ. ಅದರಿಂದ ಯಾರು ನಮ್ಮಲ್ಲಿ ಟ್ರೈನಿಂಗ್ ತಗೊಳ್ತಾರೋ ಅವರು ಬೇರೆಯವರಿಗೆ ಟ್ರೀಟ್ ಮಾಡಬೇಕು, ಒಬ್ಬೊಬ್ಬರು 250 ಜನ ಪೇಷೆಂಟ್ನ ನೋಡಬೇಕು ಅನ್ನೋದು ಇದು ಒಂದು ಅಂಡರ್ಲೈನ್ ರೂಲ್ಸ್. ಆದ್ದರಿಂದ ಈ ರೂಲ್ಸ್ಗೆ ಬದ್ಧರಾಗಿರುವಂಥವರು, ಆಸಕ್ತಿ ಇರುವಂಥವರು ಈ ಒಂದು ವರ್ಕ್ಶಾಪ್ಗೆ ನೀವು ಕೆಳಕಂಡಂಥ ಈ ಸ್ಕ್ರೀನ್ ಮೇಲೆ ತೋರಿಸತಕ್ಕಂಥ ನಂಬರ್ಗಳಿಗೆ ಕಾಲ್ ಮಾಡಿ ಎನ್ರೋಲ್ ಮಾಡಿಕೊಂಡಿದ್ದೆ. ಆದರೆ ನಾವು ಅತಿ ಶೀಘ್ರದಲ್ಲೇ ಆ ವರ್ಕ್ಶಾಪ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ, ಸಾಯಿರಾಮ್. We'll be right back.